ಎಲ್ಲರಿಗೂ ನಮಸ್ಕಾರ ಅಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿಲಿ ಸಿಂಪಲ್ ಆಗಿ ಟೇಸ್ಟ್ ಆಗಿ ಮಸಾಲೆ ಚಿತ್ರನ ಹೇಗ್ ಮಾಡೋದು ಅಂತ ನೋಡೋಣ ಇದಕ್ಕೆ ನೀವು ಚಟ್ನಿ ಏನು ಉಪಯೋಗಿಸ್ದೆ ಹಾಗೆ ತಿಂದ್ರೂನು ರುಚಿ ಅದ್ಭುತವಾಗಿ ಇರತ್ತೆ ನಾನು ಹೇಳೋ ಮೆಥಡಲ್ಲಿ ಒಮ್ಮೆ ಫಾಲೋ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಆಗತ್ತೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಮಸಾಲೆ ಚಿತ್ರನ್ನ ಮಾಡೋದಿಕ್ಕೆ ಮೊದಲಿಗೆ ನಾನು ಒಂದು ಎರಡು ಇಂಚಷ್ಟು ಶುಂಠಿನ ಕಟ್ ಮಾಡಿ ಸೇಡ್ಸ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಪೀಸಸ್ ಹಾಕೊಂಡ್ರೆ ಬೇಗ ರುಬ್ಕೊಳ್ಬೋದು ಈಗ ಇದಕ್ಕೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕದಾದ ಒಂದು ಬೆಳ್ಳುಳ್ಳಿ ಆದ್ರೆ ಸಾಕಾಗುತ್ತೆ ಒಂದು ಆರು ಹಸಿ ಮೆಣಸಿನಕಾಯಿನ ಸೇರ್ಸ್ಕೊಳ್ತಾ ಇದ್ದೀನಿ ನೋಡಿ ಖಾರ ಹೆಚ್ಚಿಗೆ ಇದ್ರೆ ಒಂದೆರಡು ಕಡಿಮೆನೂ ಮಾಡಿಕೊಳ್ಬಹುದು ಈಗ ಇದಕ್ಕೆ ಒಂದು ಬೌಲಷ್ಟು ಕಾಯಿ ತುರಿನ ಸೇರ್ಸ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರೋ ಕೊಬ್ಬರಿ ತುರಿನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ನೋಡಿ ಸ್ಪೂನ್ ಲೆಕ್ಕ ಆದ್ರೆ ಒಂದು ಆರಿಂದ ಏಳು ಟೀ ಸ್ಪೂನ್ ತಗೊಳ್ಳಿ ನೋಡಿ ಈಗ ಇದಕ್ಕೆ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪು ಉಪಯೋಗ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಇಲ್ಲ ಅಂದ್ರೆ ಪರವಾಗಿಲ್ಲ ನೋಡಿ ಈಗ ಇದಕ್ಕೆ ಒಂದು ಸ್ವಲ್ಪ ಚಿಕ್ಕ ಲೋಟದಲ್ಲಿ ನೀರನ್ನು ಸೇರಿಸ್ಕೊಂಡು ಇದನ್ನ ತರಿ ತರಿಯಾಗಿ ರುಬ್ಕೊಳ್ಳೋಣ ನೋಡಿ ನುಣ್ಣಕ್ಕೆ ಪೇಸ್ಟ್ ತರ ಮಾಡ್ಕೊಳ್ಬಾರ್ದು ಇದನ್ನ ತರಿ ತರಿಯಾಗಿ ರುಬ್ಕೊಳ್ಬೇಕು ನೋಡಿ ಹೆಚ್ಚಿಗೆ ನೀರನ್ನು ಉಪಯೋಗಿಸಬೇಡಿ ನೋಡಿ ಇಷ್ಟು ತರಿತರಿಯಾಗಿ ಇದ್ರೆ ತುಂಬ ಚೆನ್ನಾಗಿ ಚಿತ್ರಾನ್ನ ಸಕ್ಕತ್ತಾಗ ಆಗತ್ತೆ ನೋಡಿ ಈಗ ಬೇಕಾದಂತಹ ಮಸಾಲೆ ರೆಡಿ ಇದೆ ಕ್ವಿಕ್ ಆಗಿ ಇದನ್ನ ಮಾಡಿಕೊಳ್ಬೋದು ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ಯಾನ್ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಆರರಿಂದ ಏಳು ಟೀ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಬೇಕು ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಟೀ ಕಡಲೆ ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಉದ್ದಿನಬೇಳೆ ಬೇಕಾದರೂ ಉಪಯೋಗ ಮಾಡ್ಬೋದು ಈಗ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರತ್ತೆ ಈಗ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಅಷ್ಟು ಕಡಲೆ ಬೀಜನ ಸೇಡ್ಸ್ಕೊಳ್ತಾ ಇದ್ದೀನಿ ನೋಡಿ ಕಡಲೆ ಬೀಜನ ನಾವು ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ಕೊಳ್ಬೋದು ಅಥವಾ ಈ ತರ ಎಣ್ಣೆ ಹಾಕದೇನೆ ಫ್ರೈ ಮಾಡ್ಕೊಂಡಾದ್ರೂ ಸೇರ್ಸ್ಬಹುದು ನೋಡಿ ನಮ್ಮ ಮನೆಯಲ್ಲಿ ನಾವು ಈ ತರ ಹಸಿ ಕಡಲೆ ಬೀಜನ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಬೇಕಾದಾಗ ನಾವು ಚಟ್ನಿಗೆಲ್ಲ ಉಪಯೋಗ ಮಾಡ್ಬೋದು ನೋಡಿ ಈಗ ಒಂದೆರಡು ಹಸಿ ಮೆಣಸಿನಕಾಯಿನ ಸೇರ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಈಗ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಸಹ ಸೇರ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವು ಬೇಕಾದ್ರೆ ಈರುಳ್ಳಿ ಉಪಯೋಗ ಮಾಡ್ಬೋದು ಅಥವಾ ಈರುಳ್ಳಿ ಇಲ್ದೇನೂ ಸಹ ಈ ಚಿತ್ರಾನ್ನನ ಮಾಡ್ಕೊಳ್ಬೋದು ನೋಡಿ ಈಗ ಹಸಿ ಕರ್ಬೇವಿನ ಒಂದ್ ಸೊಪ್ಪನ್ನ ಸೇರ್ಸ್ಕೊಂಡಿದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋದಿಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿ ಈಗ ಆಗಿದೆ ಈಗ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆನ ಸೇರ್ಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು ನಾವು ಹಾಕಿರುವಂತಹ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಮತ್ತೆ ಕೊಬ್ಬರಿ ಇದೆಲ್ಲವೂ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಒಳ್ಳೆ ಕಲರ್ಗೋಸ್ಕರ ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿನನ ನೋಡಿ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ಯಾಕಂದ್ರೆ ನಾವು ಕೊಬ್ಬರಿ ಹಾಕಿರೋದ್ರಿಂದ ಇದು ತಳ ಹಿಡಿಯತ್ತೆ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಇದು ಆಗಿದೆ ಈಗ ಇದ್ರ ಮೇಲೆಗಡೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧದಷ್ಟು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡಿದ್ದೀನಿ ಈಗ ಅದನ್ನು ಸಹ ಮೇಲೆಗಡೆ ಸೇರಿಸ್ಕೊಂಡಿದ್ದೀನಿ ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಉಪ್ಪು ಬೇಕಾದರೆ ನೋಡಿ ಸೇರಿಸ್ಕೊಳ್ಳಿ ನಾವು ಮೆಣಸಿನ್ಕಾಯಿ ಉಪಯೋಗ್ಸಿರೋದ್ರಿಂದ ಖಾರ ಹೆಚ್ಚಾಗೇ ಇರುತ್ತೆ ನೋಡಿ ಹೀಗೆ ಇದಕ್ಕೆ ರೈಸನ್ನು ಹ್ಯಾಡ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಎರಡು ಬೌಲ್ ಅಷ್ಟು ರೈಸ್ ಅನ್ನು ರೈಸ್ ಬಿಸಿ ಇದ್ರೆ ನೀವು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಬೋದು ನೀವು ರಾತ್ರಿ ಅನ್ನಕ್ಕೆ ಏನಾದರೂ ಇದನ್ನ ಮಾಡ್ಕೊಳ್ಳೋ ಹಾಗಿದ್ರೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಎರಡು ಬೌಲ್ ಸೇರಿಸ್ಕೊಂಡಿದ್ದೀನಿ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಇಟ್ಟು ನಾನು ಅನ್ನನ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಲೋಟ ಅಕ್ಕಿನಲ್ಲಿ ನನಗೆ ನಾನು ತೋರಿಸಿರುವಂತಹ ಅಳತೆಯಲ್ಲಿ ಎರಡು ಬೌಲ್ ರೈಸ್ ಆಗಿದೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಸಾಲೆ ಕರೆಕ್ಟಾಗಿ ಇದನ್ನ ಇದನ್ನು ಮೆತ್ತಿಗೆ ಪೇಶನ್ಸಿಂದ ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನ ಹಬ್ಬಗಳಿಗೆ ಮತ್ತೆ ಯಾವ್ದಾದ್ರೂ ಫಂಕ್ಷನ್ಗೆ ಮತ್ತೆ ಲಂಚ್ ಬಾಕ್ಸ್ಗೂ ಸಹ ದಿಢೀರ್ ಅಂತ ಮಾಡ್ಕೊಳ್ಬಹುದು ನೋಡಿ ದೇವರ ಪ್ರಸಾದಕ್ಕೆ ನೀವು ಬೆಳ್ಳುಳ್ಳಿ ಮತ್ತೆ ಶುಂಠಿ ಉಪಯೋಗಿಸಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ತೊಂದರೆ ಏನಿಲ್ಲ ನೋಡಿ ರುಚಿಯಾದಂತಹ ಬಿಸಿ ಬಿಸಿ ಮಸಾಲಾ ಚಿತ್ರನ ರೆಡಿ ಇದೆ ಟೇಸ್ಟ್ ಅಂತೂ ಅದ್ಭುತವಾಗಿ ಇರುತ್ತೆ ನೀವು ಬೇಕಾದ್ರೆ ಇದನ್ನ ತುಪ್ಪ ಹಾಕೊಂಡು ಸಹ ತಿನ್ಬೋದು ಸಿಂಪಲ್ ಮಸಾಲಾ ಚಿತ್ರಾನ್ನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೇ ಸಬ್ಸ್ಕ್ರೈಬ್ ಮಾಡಿ